ಪವಿತ್ರಗೌಡ ಪವನ್ ಈ ಕಡೆಗೆ ಗೌತಮ್ ಹೆಸರಲ್ಲಿ ರೇಣುಕಾ ಸ್ವಾಮಿ ನಡುವೆ ಚಾಟಿಂಗ್ ಆಗಿತ್ತು ಮತ್ತು ಅದು ಡಿಸಾಸ್ಟರ್ಗೆ ಕಾರಣ ಆಯಿತು ಅಂತ. ಪವಿತ್ರಗೌಡ ಹೆಸರಲ್ಲಿ ಪವನ್, ಗೌತಮ್ ಹೆಸರಲ್ಲಿ ರೇಣುಕಾ ಸ್ವಾಮಿ ಚಾಟಿಂಗ್ ಇತ್ತು. ಜೂನ್ 7 ಅಂದ್ರೆ ಆತ ಕೊಲೆಯಾಗುವ ಹಿಂದಿನ ದಿನ ಕೂಡ ಚಾಟಿಂಗ್ ನಡೆದಿದೆ. ಅದರ ಸ್ಫೋಟಕ ಮಾಹಿತಿ ನೋಡಿ. ಮನೆಯಲ್ಲಿರ್ತೀಯ, ಬೇರೆ ಕರೆ ಇರ್ತೀಯ ಅಂತ ಪವನ್ ಪವಿತ್ರಗೌಡ ಸೋಗಿನಲ್ಲಿ ಮೆಸೇಜ್ ಮಾಡಿದ್ದಾನೆ. ಆಗ 11 ಕೋರ್ಟ್ ಇದೆ ಅಂತ ರೇಣುಕಾ ಸ್ವಾಮಿ ರಿಪ್ಲೈ ಮಾಡಿದ್ದ. 12 ಕಾಲ್ ಮಾಡ್ತೀನಿ ಅಂತ ಓಕೆ ಡೀಟೇಲ್ಸ್ ಬಂತು ನೋಡಿ. ಪವನ್ ಮತ್ತೆ ಮನೇಲೇ ಇರ್ತೀಯಾ ಇಲ್ಲ ಬೇರೆ ಕಡೆ ಇರ್ತೀಯಾ ಅನ್ನೋದು ಆತನ ಪ್ರಶ್ನೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ, ನಿನಗೆ ನಿಜವಾಗ್ಲೂ ನಾನು ಬೇಕು ಅಂದರೆ, ನಿನಗೆ ನಿಜವಾಗ್ಲೂ ನಾನು ಬೇಕು ಅಂದರೆ ನೀನು ನನ್ನ ಜೊತೆಗೆ ಡೈಲಿ ಮಾತಾಡ್ತೀಯ ಕಣೆ ಅಷ್ಟೇ ಅಂತ ಆತ ರಿಪ್ಲೈ ಮಾಡಿದ್ದಾನೆ. ಮುಂದುವರೆದ ಭಾಗವಾಗಿ ಇವತ್ತು ಫುಲ್ ಫ್ರೀ ಕಣೆ, ನಾನು ಕೋರ್ಟ್ ಇದೆ ಕಣೆ ಆಯ್ತಾ ಅಂತ ರಿಪ್ಲೈ ಮಾಡಿದ್ದಾನೆ. ಎಲ್ಲ ಕಡೆನಲ್ಲೂ ಕೂಡ ಸಿಂಗ್ಲರ್ ಆಗಿ ಮಾತಾಡಿದ್ದಾನೆ. ರೇಣುಕಾ ಸ್ವಾಮಿ ಅಟೆಂಡ್ ಮಾಡಬೇಕು ಕೋರ್ಟನ್ನು ಅಂತ ಕೂಡ ಮಾಹಿತಿ ಹಂಚಿಕೊಂಡಿದ್ದಾನೆ ಪವಿತ್ರಗೌಡ ಜೊತೆಗೆ, ಅರ್ಥಾತ್ ಪವನ್ ಜೊತೆಗೆ. ಪವನ್ ಏನಕ್ಕೆ ಕೋರ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಮುಂದುವರಿದು ಇದಕ್ಕೆ ರೇಣುಕಾ ಸ್ವಾಮಿ ಕಡೆಯಿಂದ ಉತ್ತರ ಬರುತ್ತೆ. ನನಗೆ ಕೋರ್ಟ್ ಇದೆ ಅಂತ ಆತ ಉತ್ತರವನ್ನು ಕೊಟ್ಟಿದ್ದಾನೆ, ರಿಪ್ಲೈ ಮಾಡಿದ್ದಾನೆ. ಇನ್ನು ಪವನ್, ಹೌದಾ ಯಾವಾಗ ಹೋಗಬೇಕು ಹಾಗಾದರೆ ಅಂತ ಕೇಳಲಾಗಿದೆ. ರೇಣುಕಾ ಸ್ವಾಮಿ 11 ಇದೆ ಕಣೆ ಕೋರ್ಟು ಅಂತ ರಿಪ್ಲೈ ಮಾಡಿದ್ದಾನೆ. ತೀರಾ ಸಲುಗೆಯನ್ನು ಬೆಳೆಸೋ ಅರ್ಥದಲ್ಲಿ ರೇಣುಕಾ ಸ್ವಾಮಿ ಮಾತನಾಡಿದ್ದಾನೆ. ರೇಣುಕಾ ಸ್ವಾಮಿ, ನೀನು ಎಷ್ಟೊತ್ತಿಗೆ ಕಾಲ್ ಮಾಡ್ತೀಯಾ ಅಂತ ಹೇಳು ಅಂತ ಕೇಳಿದ್ದಾನೆ ಪವಿತ್ರಗೌಡಗೆ. ಕೇಳ್ತಾರದು ನೀನು ಎಷ್ಟೊತ್ತಿಗೆ ಕಾಲ್ ಮಾಡ್ತೀಯಾ ಅಂತ. ಪವನ್ ಆಗ ಎಷ್ಟೊತ್ತಿಗೆ ಕೋರ್ಟ್ ಮುಗಿಯುತ್ತೆ ನೀನು ಹೇಳು ಅಂತ ಹೇಳಿದ್ದಾನೆ. ಆಗ ರೇಣುಕಾ ಸ್ವಾಮಿ 12:30 ಅಂತ ಉತ್ತರ ಕೊಟ್ಟಿದ್ದಾನೆ. ಪವನ್ 12 ಕಾಲ್ ಮಾಡ್ತೀನಿ ಅಂದಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುರಳಿ ಮುರಳಿ, ಇಷ್ಟೆಲ್ಲ ಕಾನ್ವರ್ಸೇಷನ್ ಮಾಡೋದು ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಬ್ಲಾಕ್ ಅಂತ ಒಂದು ಆಪ್ಷನ್ ಇತ್ತು, ಮಾಡಿದಿದ್ರೆ 18 ಕುಟುಂಬದ ಜೀವನ ನೆಮ್ಮದಿಯಾಗಿರ್ತಾ ಇತ್ತು ಅಂತ ಅನಿಸುತ್ತೆ. ಯಾಕೆ ಮಾಡಲಿಲ್ಲ ಅನ್ನೋದು ಇವಾಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ಉಳಿದಂತೆ ಎಲ್ಲ ಸಾಕ್ಷಿಗಳು ಹೇಗೆ ಉಪಯೋಗ ಆಗುತ್ತೆ ತನಿಖೆಗೆ? ಮಮತಾ, ಏನಂದರೆ ಪ್ರಮುಖವಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳೇನಿತ್ತು, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಆಧರಿಸಿ ಈಗ ತನಿಖೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೆದಿರುವಂಥದ್ದು. ಯಾಕೆಂದರೆ ಇಡೀ ಪ್ರಕರಣಕ್ಕೆ ಯಾರು ಮೂಲ, ಜೊತೆಗೆ ಏನು ಕಾರಣ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿದರು. ಯಾಕೆಂದರೆ ರೇಣುಕಾ ಸ್ವಾಮಿ ಮೊಬೈಲ್ ಸಂಪೂರ್ಣವಾಗಿ ಡಿಸ್ಟ್ರಾಯ್ ಆಗಿತ್ತು. ಆತ ಸಾವನ್ನಪ್ಪಿದ ಬಳಿಕ ಆತನ ಮೊಬೈಲನ್ನು ಸುಮ್ಮನಳ್ಳಿಯ ಏನು ರಾಜಕಾಲುವೆ ಏನಿತ್ತು, ರಾಜಕಾಲುವೆಗೆ ಬಿಸಾಡಿದರು. ಆತನ ಮೊಬೈಲ್ ಯಾವುದೇ ಕಾರಣಕ್ಕೂ ಕೂಡ ಸಿಗ್ತಿರಲಿಲ್ಲ. ಇನ್ನು ಪವಿತ್ರಗೌಡ ಮತ್ತು ಪವನ್ ಇಬ್ಬರೂ ಕೂಡ ಮೊಬೈಲನ್ನು ಡಿಸ್ಟ್ರಾಯ್ ಮಾಡಿದರು, ಅಲ್ಲಿಯೂ ಕೂಡ ಯಾವುದೇ ಕೂಡ ರಿಟ್ರೀವ್ ಆಗಿರಲಿಲ್ಲ. ಆದರೆ ಆ ಕಂಪ್ನಿಗಳೇನಿತ್ತು, ಆ ಕಂಪ್ನಿಗಳ ಜೊತೆಯಲ್ಲಿ ಪೊಲೀಸರು ಮಾತುಕತೆಯನ್ನು ಮಾಡಿ ಅದನ್ನೆಲ್ಲ ಕೂಡ ರಿಟ್ರೀವನ್ನು ಮಾಡ್ಕೊಳ್ತಾರೆ. ರಿಟ್ರೀವನ್ನು ಮಾಡಿಕೊಂಡಾಗ ಫೆಬ್ರವರಿಯಿಂದ ಯಾವ್ಯಾವ ರೀತಿಯ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ಗಳು ಬರ್ತಾ ಇತ್ತು, ಅದಾದ ನಂತರ ಆಕೆ ಜೂನ್ 3 ರಿಪ್ಲೈ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅದಾದ ಬಳಿಕ ನಂಬರ್ ಎಕ್ಸ್ಚೇಂಜ್ ಆಗುವಂಥದ್ದು, ಅಂದರೆ ನಂಬರ್ ಎಕ್ಸ್ಚೇಂಜ್ ಆದ ಸಂದರ್ಭದಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಂಥವರು ವಾಟ್ಸಪ್ಗೆ ಬರ್ತಾರೆ. ವಾಟ್ಸಪ್ಗೆ ಬಂದಾಗ ಆತನ ಲೊಕೇಶನನ್ನು ಫೈಂಡ್ ಔಟನ್ನು ಮಾಡುವಂಥದ್ದು, ಆತ ಯಾವ ಊರ್ನವನು, ಜೊತೆಗೆ ಎಷ್ಟು ಗಂಟೆಗೆ ಸಿಗ್ತಾನೆ, ಇವೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋದು ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾರೆ. ಮಮತಾ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು ಅವರ ಇಂಟೆನ್ಷನ್, ಆತನನ್ನು ಫೈಂಡ್ ಔಟ್ ಮಾಡಬೇಕು, ಆತನನ್ನು ಬೆಂಗಳೂರಿಗೆ ಕರ್ತರಬೇಕು, ಆತನ ಮೇಲೆ ಹಲ್ಲೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಕಂಪ್ಲೀಟ್ ಆಗಿತ್ತು ಅನ್ನೋದ್ರ ಬಗ್ಗೆ ಆತ ಗೊತ್ತಾಗ್ತಾ ಇದೆ. ಯಾಕಂದರೆ ಪವನ್ ಪ್ರತಿಯೊಂದು ಮೆಸೇಜ್ನಲ್ಲಿ, ಅಂದರೆ ಪವಿತ್ರಗಳ ಹೆಸರಿನಲ್ಲಿ ಪವನ್ ಮೆಸೇಜ್ ಮಾಡಬೇಕಾದ್ರೆ ಪ್ರತಿಯೊಂದು ಮೆಸೇಜ್ನಲ್ಲೂ ಕೂಡ ನೀನು ಯಾವ ಊರು, ಎಲ್ಲಿ ಸಿಗ್ತೀಯಾ, ಬೆಂಗಳೂರಿಗೆ ಯಾವಾಗ ಬರ್ತೀಯಾ, ಇದೇ ಮಾತುಗಳನ್ನು ಆಡ್ತಾ ಇರ್ತಾನೆ ಹೊರತು ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಮೆಸೇಜ್ಗಳನ್ನು ಕೂಡ ಆಡ್ತಿರೋಲ್ಲ. ಯಾಕೆಂದರೆ ಆತ ಹೇಳ್ತಾನೆ, ಜೂನ್ 7 ನಾನು 11 ಕೋರ್ಟ್ಗೆ ಹೋಗ್ತೀನಿ, ಯಾವುದೋ ಒಂದು ಕೇಸ್ ಇದೆ ಅಂತೇಳಿ ಒಂದು ವಿಚಾರವನ್ನು ಕೂಡ ಹೇಳ್ತಾನೆ. ಆ ಸಂದರ್ಭದಲ್ಲಿ ಚಿತ್ರದುರ್ಗದ ರಾಘವೇಂದ್ರನು ಕೂಡ ಕೋರ್ಟ್ಗೆ ಹೋಗಿರ್ತಾನೆ, ಆತನನ್ನು ಅವತ್ತೇ ಅಪಹರಣ ಮಾಡಬೇಕು ಅಂತೇಳಿ ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಆ ಪ್ಲಾನ್ ಮುಂದಿನ ದಿನಗಳಲ್ಲಿ ಆಗೋದಿಲ್ಲ. ಯಾಕೆಂದರೆ ಜೂನ್ 7 ಮಿಸ್ ಆಗ್ತಾನೆ, 8 ಬೆಳಗ್ಗೆ 7:30 ಆತನನ್ನು ಅಪಹರಣ ಮಾಡಿ ಕರ್ಕೊಂಡು ಬರುವಂಥದ್ದು. ಅಂದರೆ ಆ ಚಾಟ್ನಲ್ಲಿ ಉದ್ದೇಶ ಆತನನ್ನು ಅಪಹರಣ ಮಾಡಬೇಕು ಮತ್ತು ಹತ್ಯೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಅಂತೇಳಿ ಟೆಕ್ನಿಕಲ್ ಎವಿಡೆನ್ಸ್ನ ಮೂಲಕ ಎಸ್ಟಾಬ್ಲಿಷ್ ಆಗ್ತಾ ಇರೋಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಮುರಳಿ, ಹೆಣ್ಣು ಹೊನ್ನು ಮಣ್ಣು ಅತಿಯಾದ ಸಹವಾಸ ಮಾಡಿದವ್ರ ಚರಿತ್ರೆಯಲ್ಲೇ ಉದ್ಧಾರ ಆಗಿಲ್ಲ. ಅವರ ಕ್ರೌರ್ಯ ಎಷ್ಟರ ಮಟ್ಟಿಗೆ ಮಿತಿ ಮೀರಿತ್ತೋ ಈತನ ವಿಕೃತಿ ಕೂಡ ಅಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಈ ಚಾಟ್ಗಳು ಸಾಕ್ಷಿ. ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಹೊಡೆಯುವಾಗ ದರ್ಶನ್ ಚೀರಾಟ ಕೂಡ ಕಂಡುಬಂದಿದೆ. ಏನೋ ಅವಳಿಗೆ ತಿಂಗಳಿಗೆ 10,000 ಕೊಡ್ತೀಯಾ ಅಂತ ರೋಷಾವೇಶದಲ್ಲಿ ಕೇಳಿದ್ದಾರೆ. ನಿನ್ನ ಸಂಬಳ ಎಷ್ಟೋ ಅಂತ ಎ2 ದರ್ಶನ್ ರೇಣುಕಾ ಸ್ವಾಮಿಗೆ ರೌದ್ರ ರೂಪ ತಾಳಿ ಕೇಳಿತು. 20,000 ದುಡಿಯೋ ನೀನು ಅವಳನ್ನು ಸಾಕ್ತೀಯಾ ಅಂತ ಪ್ರಶ್ನೆ ಕೇಳಿದ್ದಾರೆ.
ಅವಳ ದಿನದ ಖರ್ಚೆ 20,000 ಕಣು ಅಂತ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸ್ತಾರೆ. ರೇಣುಕಾಸ್ವಾಮಿಯ ಎದೆಗೆ ಈ ಡೈಲಾಗ್ ಬಿಟ್ಟ ತಕ್ಷಣ ದರ್ಶನ್ ಒದಿತಾರೆ. ಥೇಟ್ ಸಿನಿಮಾದಲ್ಲಿ ಕೆಲ ವಿಲನ್ಗಳಿಗೆ ಒದೆಯೋ ರೀತಿನೇ ಒದಿತಾರೆ, ಬಟ್ ಇಲ್ಲಿ ಅವರ ಕ್ರೌರ್ಯ ಹಾಗೂ ಈತನ ವಿಕೃತಿ ಎರಡಕ್ಕೂ ಕೂಡ ಸಮಪಾಲು ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಇಷ್ಟೆಲ್ಲ ಮಾಡೋ ಬದಲು, ಇಷ್ಟೆಲ್ಲ ಅರಣ್ಯ ನ್ಯಾಯ ಕೊಡೋ ಬದಲು ಕಾನೂನಿನ ಮೂಲಕ ಆತನಿಗೆ ಪಾಠ ಕಲಿಸ್ಬೋದಾಗಿತ್ತು ಅನ್ನೋದೇ ಪ್ರಶ್ನೆ.